ನಮಸ್ಕಾರ ಕನ್ನಡಿಗರಿಗೆ, ನಾನು ಮಧು ಫ್ರಮ್ ನ್ಯೂಸ್ ಪಾಟ್ಲೆಟ್. ಮನೆಗೆ ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕುತ್ತೆ ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಇದರಲ್ಲಿ ಯಾವುದೆಲ್ಲ ಒಂದು ಎಲಿಜಿಬಿಲಿಟಿ ಇರುತ್ತಪ್ಪ ಅಂತಂದ್ರೆ, ಒಂದು ಪಿ ಯು ಸಿ 2020 ಯಾರು ಒಂದು ಪಿ ಯು ಸಿ ಅಥವಾ ಡಿಗ್ರಿ ಡಿಪ್ಲೊಮೋ ಇಲ್ಲ ಇಂಜಿನಿಯರಿಂಗ್ ಯಾರು ಕಂಪ್ಲೀಟ್ ಮಾಡಿರ್ತಾರಲ್ಲ, ಸೊ ಅವರೊಂದು ಈ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಎಲಿಜಿಬಲ್ ಆಗಿರ್ತಾರೆ. ಅದು ಬಂದ್ಬಿಟ್ಟು ಮತ್ತೆ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿರಬೇಕು. ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಗಿದ್ರೆ ಮಾತ್ರ ಒಂದು ಅಪ್ಲಿಕೇಶನ್ ಆಗೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಮುಂದೆ ಮಾಡೋ ನೋಟಿಫಿಕೇಶನ್ ಬೇಗನೆ ಪಡೆಯೋದಕ್ಕೋಸ್ಕರ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ನಮ್ಮ ಮುಂದೆ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಬೇಗನೆ ಪಡೆಯೋದಕ್ಕೋಸ್ಕರ. ಒಂದು ಫೇವ್ರೆಟ್ ಬ್ರೌಸರ್ನ ಓಪನ್ ಮಾಡಿ, ಬ್ರೌಸರ್ನ ಓಪನ್ ಮಾಡಿದ್ದಾದ ತಕ್ಷಣ ಮೊದಲನೇದಾಗಿ ಒಂದು ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ, ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿದ್ದಾದ ತಕ್ಷಣ ಇಲ್ಲಿ ಕಾಣ್ತಾ ಇದ್ದಲ್ಲ ಮೊದಲನೇದಾಗಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಆಫೀಸ್ ಅಂತ ಕರ್ನಾಟಕ ಅಂತ ಬರ್ತಾ ಇದೆ, ಇದನ್ನ ಓಪನ್ ಮಾಡಬೇಕಾಗುತ್ತೆ ನೀವು. ಓಕೆ, ಓಪನ್ ಮಾಡಿದ್ದಾದ ತಕ್ಷಣ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಸ್ಕ್ರೋಲ್ ಡೌನ್ ಮಾಡಿದ್ದಾದ ತಕ್ಷಣ ಒಂದು ಪೋಸ್ಟ್ ಮ್ಯಾಟ್ರಿಕ್ ಇದು ಪಿ ಯು ಸಿ ಹಾಗೆ ಡಿಗ್ರಿ ಪಿ ಜಿ ಒಂದು ಪ್ರೈಸ್ ಮೇಲೆ ಕಾಣ್ತಾ ಇದ್ದಲ್ಲ, ಇದನ್ನ ಓಪನ್ ಮಾಡಿ. ನೀವು ಯಾವಾಗ ಓಪನ್ ಮಾಡಿದ್ದಾದ ತಕ್ಷಣ ಡ್ಯಾಶ್ ಬೋರ್ಡ್ ಕಾಣ್ತಾ ಇದ್ದಾರೆ, ನಿಮಗೆ ಲಾಸ್ಟ್ ಡೇಟ್ ಒಂದು ಸಬ್ಮಿಷನ್ ಮಾಡೋದಕ್ಕೆ ಒಂದು ಮುಂದಿನ ತಿಂಗಳು 30ನೇ ತಾರೀಕು ಕೊಟ್ಟಿದ್ದಾರೆ. ಓಕೆ, ಇನ್ನ ತಾನೇ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದಾರಲ್ಲ, ಸೊ ಅದಕ್ಕೋಸ್ಕರ ಇನ್ನು 1 ತಿಂಗಳ ತನಕ ಟೈಮ್ ಇರುತ್ತೆ. ನೀವು 1 ತಿಂಗಳ ಒಳಗಡೆ ಯಾವಾಗಾದ್ರೂ ಸಹ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ಕಾಣ್ತಾ ಇದ್ದಲ್ಲ ಎಷ್ಟು ಒಂದು ಅಮೌಂಟ್ ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಒಂದು 2 ವರ್ಷ ಪಿ ಯು ಸಿ ಕಂಪ್ಲೀಟ್ ಮಾಡಿದವರಿಗೆ, ಹಾಗೆ ಒಂದು 3 ವರ್ಷ ಡಿಪ್ಲೊಮಾ ಯಾರು ಕಂಪ್ಲೀಟ್ ಮಾಡಿರ್ತಾರಲ್ವ, ಸೊ ಅವರಿಗೆ 20,000 ಅಮೌಂಟ್ ನ ದುಡ್ಡು ಕೊಡ್ತಾ ಇದ್ದಾರೆ. ಹಾಗೆ ಡಿಗ್ರಿ ಒಂದು ಯಾರು ಕಂಪ್ಲೀಟ್ ಮಾಡಿರ್ತಾರಲ್ವ ಅವರಿಗೆ 25,000 ಕೊಡ್ತಾ ಇದ್ದಾರೆ. ಹಾಗೆ ಒಂದು ಯಾರು ಒಂದು ಮಾಸ್ಟರ್ ಡಿಗ್ರಿ ಅಂದ್ರೆ MA MCOM MSc ಕಂಪ್ಲೀಟ್ ಆದವರಿಗೆ 30,000 ಕೊಡ್ತಾ ಇದ್ದಾರೆ. ಹಾಗೆ ಅಗ್ರಿಕಲ್ಚರ್ ಹಾಗೆ ಇಂಜಿನಿಯರಿಂಗ್ ಒಂದು ವೆಟರ್ನರಿ ಹಾಗೆ ಮೆಡಿಸಿನ್ ಯಾವ್ದು ಕಂಪನಿ ಇದು ಒಂದು ರಿಲೇಟೆಡ್ ಆಗಿರುತ್ತಲ್ವ ಅವರಿಗೆ ಒಂದು 30,000 ಅಮೌಂಟ್ ನ ಕೊಡ್ತಾ ಇದ್ದಾರೆ. ಅದಾದ ತಕ್ಷಣ ಇದರಲ್ಲಿ ಯಾವ ರೀತಿ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಅನ್ನು ತಿಳ್ಕೊಂಬೋಣ, ಯಾವ ರೀತಿ ಎಂಬುದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗಬೇಡಿ. ಓಕೆ, ಇಲ್ಲಿ ಕಾಣ್ತಾ ಇದ್ದಲ್ವಾ ಅಪ್ಲಿಕೇಶನ್ ಆನ್ಲೈನ್ ಅಂತಿದ್ದಲ್ವಾ 20 ಇಲ್ಲಿ ಯಾರು ಕಂಪ್ಲೀಟ್ ಆಗಿರ್ತಾರೋ ಅವರಿಗೆ ಅದನ್ನ ಇದನ್ನ ಓಪನ್ ಮಾಡಿ. ಓಪನ್ ಮಾಡಿದ್ದಾದ ತಕ್ಷಣ ಮೊದಲನೇದಾಗಿ ನೀವೊಂದು ಅದನ್ನ ಕ್ಲಿಕ್ ಮಾಡಿದ್ದಾದ ತಕ್ಷಣ ಇಲ್ಲಿ ಕಾಣ್ತಾ ಇದ್ದಲ್ವಾ ಮೊದಲನೇದಾಗಿ ಒಂದು ರಿಜಿಸ್ಟರ್ ಆಗಬೇಕಾಗಿರುತ್ತೆ. ರಿಜಿಸ್ಟರ್ ಅಪ್ ಅಂತಂದ್ರೆ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಆಗಿಬಿಟ್ಟು ಹಾಗೆ ಒಂದು ಆಧಾರ್ ಕಾರ್ಡಲ್ಲಿ ಏನು ನೀವು ಹೆಸರು ಇರುತ್ತಲ್ವಾ, ಸೊ ಅದನ್ನ ಹೆಸರನ್ನ ಪೂರ್ತಿಯಾಗಿ ಅದು ಅದರಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿನೇ ಒಂದು ಟೈಪ್ ಮಾಡಬೇಕಾಗಿರುತ್ತೆ. ಹಾಗೆ ನೀವು ಒಂದು ಜೆಂಡರ್ನ ಚೂಸ್ ಮಾಡಿ ಅದಾದ ತಕ್ಷಣ ಒಂದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನೊಂದು ಎಂಟರ್ ಮಾಡಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಡೀಟೇಲ್ಸ್ನ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲ ಎಂಟರ್ ಮಾಡಿದಾದ ತಕ್ಷಣ ಇಲ್ಲಿ ಕಾಣ್ತಾ ಇದ್ದಲ್ವಾ ಇದನ್ನ ಆಲ್ರೆಡಿ ಟಿಕ್ ಆಗಿರುತ್ತೆ. ಓಕೆ, ಡೈರೆಕ್ಟ್ ಆಗಿ ಪ್ರೊಸೀಡ್ ಅಂತ ಇದ್ದಲ್ವಾ ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್. ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿ ಅದು ಆ ಸ್ಟೆಪ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರ್ತಾ ಇದೆ ನೋಡಿ, ನೀವು ಒಂದು SSLC ಬೋರ್ಡ್ ಟೈಪ್ ನ ಚೂಸ್ ಮಾಡಬೇಕಾಗಿರುತ್ತೆ. ಓಕೆ, SSLC ಒಂದು ಬೋರ್ಡ್ ಟೈಪ್ ನ ಚೂಸ್ ಮಾಡಿದ SSLC ಬೋರ್ಡ್ ಕರ್ನಾಟಕ ಅಂತ ಇದ್ದಾರೆ, ಇದನ್ನ ಓಪನ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ನೀವೊಂದು ಯಾವ ವರ್ಷದಲ್ಲಿ ಕಂಪ್ಲೀಟ್ ಆಗಿರುತ್ತೆ ಅದನ್ನ ಒಂದು ಎಂಟರ್ ಮಾಡಿ. ಅದಾದ ತಕ್ಷಣ ನಿಮ್ಮೊಂದು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ವ ಅದನ್ನ ಎಂಟರ್ ಮಾಡಿ ಇಲ್ಲಿ. ಅದಾದ ತಕ್ಷಣ ಒಂದು ಕ್ಯಾಸ್ಟ್ ನಿಮ್ದು ಯಾವ ಒಂದು ಜಾತಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೀವೇನಾದ್ರೂ SC ಆಗಿತ್ತಪ್ಪ ST ಹಾಕಿ ಇಲ್ಲ ST ಹಾಕಿ SC ಇಂದ ಒಂದು ಬೌದ್ಧಿಸಿ ಕನ್ವರ್ಟ್ ಆಗಿರ್ತಾರೆ, ಸೊ ಅವ್ರ ಸಹಾಯ ಅಪ್ಲೈ ಮಾಡಬಹುದು. ಓಕೆ, ಇಲ್ಲಿಗೆ ಇದೆ ಅಲ್ವಾ SC ಅಂತ ಚೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ. ಅದನ್ನ ಯಾವಾಗ ಸಬ್ಮಿಟ್ ಮಾಡಿದ್ದಾದ ತಕ್ಷಣ ನಿಮಗೆ ಒಂದು ನಿಮ್ಮ ಫುಲ್ ಡೀಟೇಲ್ಸ್ ಸಿಕ್ಬಿಡುತ್ತೆ ನಿಮಗೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮ ಅವರೊಂದೊಂದು SSLC ಡೀಟೇಲ್ಸ್ ಅಲ್ಲಿ ಏನಿರ್ತಾವಲ್ಲ, ಸೊ ಅದನ್ನ ಕಂಪ್ಲೀಟ್ ಆಗಿ ಓಕೆ ಒಂದ್ಸರಿ ವೆರಿಫೈ ಮಾಡ್ಕೊಂಡ್ಬಿಟ್ಟು ಪ್ರೊಸೀಡ್ ಅಂತ ಅಲ್ಲಿ ಎಂಟರ್ ಮಾಡಿ. ಆಕ್ಚುಯಲ್ ಆಗಿ ಇಲ್ಲೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಈ ರೀತಿ ಒಂದು ಪೇಜ್ ಬಂದ ತಕ್ಷಣ ಮೊದಲನೇದಾಗಿ ಒಂದು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಇರುತ್ತಲ್ಲ, ಒಂದು RD ನಂಬರ್ ನ ಎಂಟರ್ ಮಾಡಬೇಕಾಗಿರುತ್ತೆ ಇಲ್ಲಿ. ಓಕೆ, ಅದನ್ನ ಎಂಟರ್ ಮಾಡಿದ್ದಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಕ್ಯಾಸ್ಟ್ ಹಾಗೆ ಒಂದು ಸಬ್ ಕ್ಯಾಸ್ಟ್ ನ ಅದು ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ, ನೀವೇನು ಮತ್ತೆ ಎಂಟರ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಅದಾದ ನಂತರ ನೀವು ಒಂದು ಸಬ್ ಕ್ಯಾಸ್ಟ್ ನ ಚೂಸ್ ಮಾಡಬೇಕಾಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಒಂದು ನಿಮ್ಮ ಫ್ಯಾಮಿಲಿ ಇನ್ಕಮ್ ನ ಹಾಕ್ಬಿಟ್ಟು ಹಾಗೆ ನೀವು ಒಂದು ಪರ್ಮನೆಂಟ್ ಅಡ್ರೆಸ್ ನ ಫಿಲ್ ಮಾಡಿ. ಓಕೆ, ಹಾಗೆ ನಿಮ್ಮ ಮೇಲ್ ಅಡ್ರೆಸ್ ಹಾಗೆ ಮೊಬೈಲ್ ನಂಬರ್ ನ ಸಹ ಹಾಕಿ. ಹಾಗೆ ನೀವೇನಾದ್ರೂ ಒಂದು ಫಿಸಿಕಲ್ ಆಗಿ ಹ್ಯಾಂಡಿಕ್ಯಾಪ್ ಏನಾದ್ರೂ ಇದ್ದೀರಾ ಅಂತ ಹೇಳಿದ್ರೆ ಕೇಳ್ತಿದ್ರೆ ಫಿಸಿಕಲ್ ಚಾಲೆಂಜ್ ಪರ್ಸನ್ ಆಗಿದ್ದೀರಾ ಅಂದ್ರೆ ಎಸ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಅದಾದ ತಕ್ಷಣ ನೀವೊಂದು ಕಾಲೇಜು ನಿಮ್ಮ ಏನೊಂದು ಲಾಸ್ಟ್ ಪ್ರೀವಿಯಸ್ ಅಲ್ಲಿ ಕಂಪ್ಲೀಟ್ ಮಾಡಿರ್ತಲ್ಲ ಅಂದ್ರೆ ಯಾವ್ದ್ರಲ್ಲಿ ಒಂದು ಇದು ಫಸ್ಟ್ ಕ್ಲಾಸ್ ಇದು ಅಂದ್ರೆ ಒಂದು ಲಾಸ್ಟ್ ಪ್ರೀವಿಯಸ್ ಯಾವ ಕೋರ್ಸ್ ಕಂಪ್ಲೀಟ್ ಆಗಿರುತ್ತಲ್ಲ ಅದನ್ನೊಂದು ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕಾಗಿರುತ್ತೆ. ಫಸ್ಟ್ ಮೊದಲನೇ ಸ್ಟೆಪ್ ನ ಕಂಪ್ಲೀಟ್ ಮಾಡಿಬಿಡ್ತೀನಿ. ನೋಡ್ತಾ ಇದ್ರಲ್ವಾ, ನಾನು RD ನಂಬರ್ ನ ಎಂಟರ್ ಮಾಡಿದ್ದಾದ ತಕ್ಷಣ ಡೈರೆಕ್ಟ್ ಆಗಿ ಒಂದು ಕ್ಯಾಶ್ ನ ತಗೊಳ್ತಾ ಇದೆ. ಓಕೆ, ಪರಿಶಿಷ್ಟ ಜಾತಿ ಅಂದ್ರೆ SC ಅಂತ, ಸೊ ಅದರಲ್ಲಿ ಸಬ್ ಕ್ಯಾಶ್ ಅಂತ ಬಂದಿದ್ದಾಯ್ತು. ಅದಾದ ತಕ್ಷಣ ಇಲ್ಲಿ ಸಬ್ ಕ್ಯಾಸ್ಟ್ ಇದೆಲ್ಲ, ಇಲ್ಲಿ ಸಹ ಒಂದು ನೀವು ಚೂಸ್ ಮಾಡ್ಬೇಕಾಗಿರುತ್ತೆ ಯಾವೊಂದು ಸಬ್ ಕ್ಯಾಸ್ಟ್ ಬರುತ್ತೆ ಅಂತ. ಅದಾದ ತಕ್ಷಣ ಒಂದು ಫ್ಯಾಮಿಲಿ ಇನ್ಕಮ್ ಇರುತ್ತಲ್ವಾ, ಒಂದು ವಾರ್ಷಿಕ ಆದಾಯನ ಎಂಟರ್ ಮಾಡಿ ಇಲ್ಲಿ.
ಅದಾದ ತಕ್ಷಣ ನೀವೊಂದು ಕಂಪ್ಲೀಟ್ ನಿಮ್ಮ ಅಡ್ರೆಸ್ನ ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ನಿಮ್ಮೊಂದು ಅಡ್ರೆಸ್ನ ಫಿಲ್ ಮಾಡಿದ್ದಾದ ತಕ್ಷಣ ನೀವೊಂದು ನೆಕ್ಸ್ಟ್ ನಿಮ್ಮ ಹತ್ರ ಮೇಲ್ ಇತ್ತಂದ್ರೆ ಮೇಲ್ ಅಂತ ಕೊಡಿ, ಇಲ್ಲಪ್ಪ ಅಂದ್ರೆ ಇದೊಂದು ಅಷ್ಟೊಂದು ಮಾಡರ್ನ್ ಟೈ ಏನಲ್ಲ, ಇಲ್ಲಿ ಕಾಣ್ತಾ ಇದ್ದಲ್ವಾ ಯಾವ್ದೋ ಒಂದು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ, ಸೊ ಅದು ನೀವು ಮಷನ್ ಶುಡ್ ಆಗಿ ಫಿಲ್ ಮಾಡಲೇಬೇಕು ಅಂತ. ಓಕೆ, ಅದನ್ನ ಮಾತ್ರ ಸ್ಕಿಪ್ ಮಾಡಕ್ ಹೋಗಬೇಡಿ ಯಾವುದೇ ಕಾರಣಕ್ಕೂ ಸಹ. ಅದಾದ ತಕ್ಷಣ ನಿಮ್ಮೊಂದು ಎಜುಕೇಶನ್ ಒಂದು ಲಾಸ್ಟ್ ಕಾಲೇಜ್ ಕೋರ್ಸ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಸೊ ಇದನ್ನ ಬರೋಣ ಇಲ್ಲಿ, ಇದನ್ನ ಫಿಲ್ ಮಾಡ್ಕೊಂತ ಹೋಗೋಣ. ಮೊದಲನೇದಾಗಿ ನೀವೊಂದು ಕಾಲೇಜು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಚೂಸ್ ಮಾಡಿ. ನಾವೊಂದು ಕೊಪ್ಪಳ ಅಂತ ಚೂಸ್ ಮಾಡ್ತಾ ಇದ್ದೀನಿ. ನಂತರ ಒಂದು ಯಾವ ತಾಲೂಕಲ್ಲಿ ಬರುತ್ತೆ ಅಂತ ಹೇಳಿ ಅದನ್ನೊಂದು ಸೆಲೆಕ್ಟ್ ಮಾಡಿ ನಾನು ಗಂಗಾವತಿ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕಾಲೇಜ್ ಬರುತ್ತೆ, ನೀವೊಂದು ಯಾವ ಕಾಲೇಜ್ ಇರ್ತಾರೆ, ಸೊ ಆ ತಾಲೂಕಲ್ಲಿ ಯಾವ್ಯಾವ ಕಾಲೇಜ್ ಬರ್ತವೆ, ಹಾಗೆ ಒಂದು ಆ ಡಿಸ್ಟಿಕ್ ಅಲ್ಲಿ ಯಾವ ಕಾಲೇಜ್ ಇರ್ತಾವಲ್ಲ ಆ ಕಾಲೇಜ್ ಎಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ ಇಲ್ಲಿ. ಆ ಕಾಲೇಜು ಒಂದು ಡೀಟೇಲ್ಸ್ ಎಲ್ಲ ಹಾಕ್ಬಿಡಿ ನೀಟಾಗಿ. ಕಾಲೇಜ್ನ ಚೂಸ್ ಮಾಡಿದ್ದಾದ ತಕ್ಷಣ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ನೆಕ್ಸ್ಟ್ ನೀವೊಂದು ಇದನ್ನ ಚೂಸ್ ಮಾಡಬೇಕಾಗಿರುತ್ತೆ. ಕಾಲೇಜಿನ ಚೂಸ್ ಮಾಡಿದ್ದಾದ ತಕ್ಷಣ ನೆಕ್ಸ್ಟ್ ಒಂದು ಕೋರ್ಸ್ನ ಚೂಸ್ ಮಾಡಬೇಕಾಗಿರುತ್ತೆ, ಅಂದ್ರೆ ನೀವು ಪಿ ಯು ಸಿನ ಅಥವಾ ಡಿಪ್ಲೊಮಾನ ಏನಂತ ಹೇಳ್ಬಿಟ್ಟು ನಾನು ಪಿ ಯು ಸಿ ಅಂತ ಚೂಸ್ ಮಾಡ್ತಾ ಇದ್ದೀವಿ. ಹಾಗೆ ನೀವೊಂದು ಯಾವ ವರ್ಷ ಕಂಪ್ಲೀಟ್ ಆಗಿದ್ದು ಓಕೆ ಅದನ್ನ 20 ಅಂತ ಒಂದು ಸೆಲೆಕ್ಟ್ ಮಾಡಿ. ಅದಾದ ತಕ್ಷಣ ಒಂದು ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ಒಂದು ಎಂಟರ್ ಮಾಡಿದ್ದಾದ ತಕ್ಷಣ ನೀವು ಯಾವ ಒಂದು ಕಾಂಬಿನೇಷನ್ ಅಂದ್ರೆ ನೀವು ಏನಾದ್ರೂ ಆರ್ಟ್ಸ್ ಕಾಮರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಟೋಮೆಟಿಕ್ ತಗೊಂಡ್ಬಿಡುತ್ತೆ, ಅದು ಹಾಗೆ ಒಂದು ಪರ್ಸೆಂಟೇಜ್ ನ ಅದು ಆಟೋಮೆಟಿಕ್ ತಗೊಂಡ್ಬಿಡುತ್ತೆ ಯಾವ ಎಷ್ಟು ಅಂತ ಹೇಳ್ಬಿಟ್ಟು. ಪಿ ಯು ಸಿ ಆಗಿತ್ತಪ್ಪ ಅಂದ್ರೆ ಪಿ ಯು ಸಿ ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಒಂದು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕಾಗಿರುತ್ತೆ. ಓಕೆ, ನೋಡ್ತಾ ಇದ್ರಲ್ವ, ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ್ದಾದ ತಕ್ಷಣ ಆಟೋಮೆಟಿಕ್ ತಗೊಂಡ್ಬಿಡುತ್ತೆ ಆರ್ಟ್ಸ್. ಓಕೆ, 73.50% ಆಗಿದೆ. ಓಕೆ, ಅದಾದ ನಂತರ ನೀವೊಂದು ಕೊನೆಯದಾಗಿ ಕೊನೆ ಲಾಸ್ಟ್ ಒಂದು ಟೂ ಸ್ಟೆಪ್ಸ್ ಮಾತ್ರ ಇರುತ್ತೆ. ನೆಕ್ಸ್ಟ್ ನೀವೊಂದು ಬ್ಯಾಂಕ್ ಡೀಟೇಲ್ಸ್ ನಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಬ್ಯಾಂಕ್ ಡೀಟೇಲ್ಸ್ ನ ಎಂಟರ್ ಮಾಡಿ, ಅದಾದ ತಕ್ಷಣ ನೀವೊಂದು ಯಾವ ಬ್ರಾಂಚ್ ಯಾವ ಒಂದು ಡಿಸ್ಟ್ರಿಕ್ ಅಲ್ಲಿ ಇದೆ ಅಂತ ಹೇಳಿ ಅದನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಹಾಗೆ ಒಂದು ಬ್ರಾಂಚ್ IFSC ಕೋಡ್ ಅಂತ ಇರುತ್ತಲ್ವ, ಸೊ ಇಲ್ಲಿ ಅಂದ್ರೆ ಆ ಬ್ರಾಂಚ್ ಅಲ್ಲಿ ಯಾವ ಎಷ್ಟು ಬ್ಯಾಂಕ್ ಇದಾವೆ, ಸೊ ಆ ಒಂದು ಬ್ಯಾಂಕ್ ಇಂದ ಬರುತ್ತೆ ಗಂಗಾವತಿ ಅಂತ ಚೂಸ್ ಮಾಡೋಣ. ಓಕೆ, ಡಿಫಾಲ್ಟ್ ಆಗಿ ಒಂದು ಬ್ಯಾಂಕ್ ಅಡ್ರೆಸ್ ಅದೇ ಆಟೋಮೆಟಿಕ್ ತಗೊಂಡ್ಬಿಡುತ್ತೆ. ಅದಾದ ತಕ್ಷಣ ನೀವೊಂದು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ನ ಹಾಕಿ, ಅದಾದ ತಕ್ಷಣ ಅಕೌಂಟ್ ನಂಬರ್ ನ ಎಂಟರ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ನೀವೊಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ನೀವು ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ, ಅದ ಹಾಗೆ ನೀವು ಇದು ಏನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಿರಲ್ಲ ಎಲ್ಲವೂ 100 KB ಒಳಗಡೆ ಇರಬೇಕು. ನೀವು ಒಂದು 100 KB ಇಫ್ ಇನ್ ಕೇಸ್ ನಿಮ್ಮ ಹತ್ರ ಒಂದು ಜಾಸ್ತಿ ಒಂದು ಏನಾದರೂ ಸೈಜ್ ಇತ್ತ ಫೋಟೋಪ್ಪ ಅಂತಂದ್ರೆ ಏನಿಲ್ಲ, ಜಸ್ಟ್ ಗೂಗಲ್ ಹೋಗ್ಬಿಟ್ಟು ಫೋಟೋ ರೀಸೈಜರ್ ಅಂತ ಕೊಡಿ, ಅಲ್ಲಿ ಬರುತ್ತೆ. ಜಸ್ಟ್ ನೀವು ಒಂದು ಫೋಟೋನ ಅಲ್ಲಿ ಸಬ್ಮಿಟ್ ಮಾಡಿದ್ದಾದ ತಕ್ಷಣ ಓಕೆ ಅಂತ ಕ್ಲಿಕ್ ಮಾಡಿ, ನಿಮ್ಗೆ ಆಟೋಮೆಟಿಕ್ಕಾಗಿ ಫೋಟೋ ಒಂದು MB ಕಡಿಮೆ ಆಗಿಬಿಡುತ್ತೆ. ಓಕೆ, ನಾನು ಆಲ್ರೆಡಿ ನನ್ನೊಂದು ಡೀಟೇಲ್ಸ್ ಎಲ್ಲ ಫೋಟೋಸ್ ಎಲ್ಲ ರೀಸೈಜ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದಕ್ಕೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಫೋಟೋನ ಅಪ್ಲೋಡ್ ಮಾಡಿದ್ದಾದ ತಕ್ಷಣ ನೆಕ್ಸ್ಟ್ ಅಪ್ಲೋಡ್ ಅಂತಿದೆಯಲ್ವ, ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವೊಂದು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇದು ಸಹ 100 KB ಇರಬೇಕು, ಮತ್ತು ಜಾಸ್ತಿ ಇರಬಾರ್ದು ಯಾವುದೇ ಕಾರಣಕ್ಕೂ ಸಹ. ಅದನ್ನು ಎಂಟರ್ ಮಾಡಿದ ಅದನ್ನೊಂದು ಸಬ್ಮಿಟ್ ಮಾಡಿದ್ದಾದ ತಕ್ಷಣ ಅಪ್ಲೋಡ್ ಅಂತಿದ್ದಲ್ಲೋ, ಇದನ್ನ ಮೇಲೆ ಕ್ಲಿಕ್ ಮಾಡಿ. ಕೊನೆಯದಾಗಿ ಇನ್ನೊಂದು ಯಾವುದೊಂದು ಸೆಮ್ ಕಂಪ್ಲೀಟ್ ಆಗಿರ್ತಿರಲ್ವ, ಅಂದರೆ ನಿಮ್ಮದು ಲಾಸ್ಟ್ ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಲಾಸ್ಟ್ ಸೆಮ್ದು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ವ, ಸೊ ಅದನ್ನು ಸಹ ನೀವೊಂದು ಎಂಟರ್ ಮಾಡ್ಬೇಕಾದ್ರೆ ನೀವೇನು PUC ಆಗಿರ್ಬೋದು, ಇಲ್ಲಿ ಡಿಗ್ರಿ ಆಗಿರ್ಬೋದು, ಇಲ್ಲಿ ಡಿಪ್ಲೊಮಾ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು. ನಿಮ್ಮದೊಂದು ಲಾಸ್ಟ್ ಸೆಮ್ ಇರುತ್ತಲ್ಲ ಲಾಸ್ಟ್ ಸೆಮ್ ಸಹ ಒಂದು ನೀವು ಮಾರ್ಕ್ಸ್ ಕಾರ್ಡ್ನ ಒಂದು ಸರ್ಟಿಫಿಕೇಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದು ಬಂದ್ಬಿಟ್ಟು ಮತ್ತೆ JPG ಇಲ್ಲಂದ್ರೆ ಒಂದು JPEG ಫೈಲ್ ಅಲ್ಲೇ ಇರಬೇಕು, ಫೋಟೋ ಕಾಪಿನೇ ಇರಬೇಕು ಯಾವುದೇ ಕಾರಣಕ್ಕೂ, PNG ಫೈಲ್ ಇರಬಾರ್ದು. ಮತ್ತೆ ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ಸಹ ಒಂದು ಸಬ್ಮಿಟ್ ಮಾಡ್ತಾ ಇದೀವಿ, ಅದನ್ನ ಅದಾದ ತಕ್ಷಣ ಮತ್ತೆ ಅದನ್ನು ಸಹ ಅಪ್ಲೋಡ್ ಅಂತ ಕೊಡಿ. ಎಲ್ಲ ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ್ದಾದ ತಕ್ಷಣ ನೆಕ್ಸ್ಟ್ ಒನ್ ಟೈಮ್ ನೀಟಾಗಿ ನೋಡ್ಕೊಂಬಿಡಿ. ಓಕೆ, ಮತ್ತೆ ಏನಾದರೂ ಡೀಟೇಲ್ಸ್ ಇತ್ತಪ್ಪ ಅಂದ್ರೆ ಮತ್ತೊಂದ್ಸಲ ನೀವು ಎಡಿಟ್ ಮಾಡಬೇಕಾಗಿರುತ್ತೆ, ಸೊ ಅದಕ್ಕೋಸ್ಕರ ಒಂದ್ಸಲ ನೀಟಾಗಿ ನೋಡ್ಕೊಂಡ್ಬಿಟ್ಟು ಸರಿ ಇತ್ತಪ್ಪ ಅಂತಂದ್ರೆ ಓಕೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಓಕೆ ಇದನ್ನ ಕ್ಲಿಕ್ ಮಾಡಿದ್ದಾದ ತಕ್ಷಣ ಸಬ್ಮಿಟ್ ಅಂತ ಕೊಡಿ. ನೀವೊಂದು ಅಪ್ಲಿಕೇಶನ್ ಆಟೋಮೆಟಿಕ್ ಬೇಗನೆ ಸಬ್ಮಿಟ್ ಆಗಿಬಿಡುತ್ತೆ. ಅದಾದ ನಂತರ ನಿಮಗೊಂದು PDF ಇದು ಒಂದು ಪ್ರಿಂಟೆಡ್ ಒಂದು ಪ್ರಿಂಟ್ ತಗೊಳ್ಳೋ ಕಾಪಿ ಬರುತ್ತೆ. ಆ ಒಂದು ಕಾಪಿನ ಪ್ರಿಂಟೆಡ್ ತೊಗೊಂಡ್ಬಿಟ್ಟು ನೀವೊಂದು ಯಾವ ಸೋಷಿಯಲ್ ಇದು ವೆಲ್ಫೇರ್ ಆಫೀಸ್ ಸಮಾಜ ಕಲ್ಯಾಣ ಇಲಾಖೆ ಇರುತ್ತಲ್ವಾ ಅಲ್ಲಿಗೆ ಹೋಗಿ ಸಬ್ಮಿಟ್ ಮಾಡಿದಪ್ಪ ಅಂದ್ರೆ ಅಷ್ಟೇ ಇರುತ್ತೆ. ಓಕೆ ಓಕೆ ಫ್ರೆಂಡ್ಸ್, ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದಾಗಿದೆ. ಓಕೆ, ಯುವರ್ ಅಪ್ಲಿಕೇಶನ್ ಆಲ್ರೆಡಿ ದ ಪ್ರೈಸ್ ಮನಿ ಇಸ್ ಅಪ್ಲೈಡ್. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಆಲ್ರೆಡಿ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಓಕೆ, ಸಬ್ಮಿಟ್ ಆಗಿದ್ದನ್ನ ಈ ರೀತಿ ಒಂದು ಸ್ಟೇಟಸ್ ಬರುತ್ತೆ. ಓಕೆ, ವಿಷಯ ಇರುತ್ತೆ, ತುಂಬಾ ಸಿಂಪಲ್ ಆಗಿರುತ್ತೆ. ಇದನ್ನೇನಾದ್ರೂ ನೀವು ಒಂದು ಪ್ರಿಂಟ್ಔಟ್ ತಗೋಬೇಕಾಗಿತ್ತಪ್ಪ ಅಂತಂದ್ರೆ ನೀವೊಂದು ಬ್ಯಾಕ್ ಹೋಗ್ಬಿಟ್ಟು ನಾನು ಒಂದು ಇನ್ನೊಂದ್ಸರಿ ಓಪನ್ ಮಾಡ್ತಾ ಇಲ್ಲಿ ಕಾಣ್ತಾ ಇದ್ದಲ್ವ ರೀಪ್ರಿಂಟ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಇದನ್ನ ಓಪನ್ ಮಾಡಿ. ಅದಾದ ನಂತರ ಒಂದು ನೀವೊಂದು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ಒಂದು ಕೋಡ್ ಏನು ಬಂದಿರುತ್ತಲ್ವ, ಸೊ ಅದನ್ನ ಕೋಡ್ ನ ಹಾಕ್ಬಿಟ್ಟು ನೀವೊಂದು ಡೇಟ್ ಆಫ್ ಬರ್ತ್ ಮೇಲೆ ಎಂಟರ್ ಮಾಡಿ ಅವ್ರದ್ದು ನೆಕ್ಸ್ಟ್ ಡೌನ್ಲೋಡ್ ಅಂತ ಹೇಳಿದ್ರು ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ದಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು PDF ಬರುತ್ತೆ. ಆ PDF ನ ನೀವು ಓಪನ್ ಒಂದು ಪ್ರಿಂಟ್ ಔಟ್ ತಗೊಂಡ್ಬಿಟ್ಟು ನೀವೊಂದು ಕಾಲೇಜಲ್ಲಿ ಅಪ್ಲೈ ಮಾಡೋದಿರುತ್ತೆ. ಓಕೆ, ಇಷ್ಟೇ, ತುಂಬ ಸಿಂಪಲ್ ಆಗಿರುತ್ತೆ. ಓಕೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ಓಕೆ, ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಮಾಡಿದ್ದಾದ ತಕ್ಷಣ ನಿಮಗೆ ಈ ರೀತಿ
ತದಾದ ನಂತರ ನೀವು ಒಂದು ಕಾಲೇಜಲ್ಲಿ ಒಂದು ಇದನ್ನೊಂದು ಸರ್ಟಿಫೈ ಮಾಡ್ಕೋಬೇಕು, ಒಂದು ನಿಮ್ಮ ಪ್ರಾಂಶುಪಾಲ ಯಾರು ಇರ್ತಾರಲ್ವ, ಸೊ ಅವ್ರ ಹತ್ರ ಹೋಗಿ ಒಂದು ಸೈನ್ ಮಾಡಿಸ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ಹಾಗೆ ನೀವು ಒಂದು ಏನು ಕಂಪ್ಲೀಟ್ ಆಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇರ್ತಾವಲ್ವ ಅದನ್ನ ತೊಗೊಂಡೋಗ್ಬಿಟ್ಟು ನಿಮ್ಮ ಕಾಲೇಜ್ ನಿಮ್ಮ ಒಂದು ಸೋಷಿಯಲ್ ವೆಲ್ಫೇರ್ ಆಫೀಸ್ ಯಾವ್ದು ಇರುತ್ತಲ್ವ ಸೊ ಅಲ್ಲಿ ಅದರಲ್ಲಿ ಕೊಡೋದ್ರಿಂದ ನೀವು ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಓಕೆ, ಹಾಗೆ ನೀವೇನಾದರೂ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡಬೇಕಾಗಿತ್ತಪ್ಪ ಅಂತಂದರೆ, ಓಕೆ ಅಲ್ಲಿ ಕಾಣ್ತಾ ಇದ್ದಲ್ವಾ ನೀವು ಒಂದು ಎಡಿಟ್ ಅಪ್ಲಿಕೇಶನ್ ಅಂತಿದ್ರು, ಇದ್ರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ನೀವೇನೋ ಸ್ಟೇಟಸ್ ಚೆಕ್ ಮಾಡಬೇಕಾಗಿದೆ ಇದ್ರ ಮೇಲೆ ಚೆಕ್ ಮಾಡಿ. ಓಕೆ, ಐ ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದೇ ರೀತಿ ಇನ್ನು ಹೆಚ್ಚಿನ ಒಂದು ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.